ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ರಜನಿ. ಎಸ್ಪೆಷಲಿ ಈ ವಿಡಿಯೋಲಿ ಉಮಾಪತಿಯವರು ದರ್ಶನ್ ಅವರ ಕುರಿತು ಸಾಕಷ್ಟು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಅದರಲ್ಲೂ ದರ್ಶನ್ ಅವ್ರನ್ನ ಮೆಚ್ಚಿಸಬೇಕು ಅಂದರೆ ಹೇಗಿರಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಸೊ ಮಿಸ್ ಮಾಡ್ತೆ ಫುಲ್ ವಿಡಿಯೋನ ನೋಡಿ. ಥ್ಯಾಂಕ್ ಯು. ನಮ್ಮ ಯಜಮಾನರು ದರ್ಶನ್ ಸರ್ಗೆ ನನ್ನ ಹಾರ್ಡ್ಲಿ ತುಂಬ ದೊಡ್ಡ ಥ್ಯಾಂಕ್ಸ್. ಕಾರಣ ಏನಂದರೆ, ಅವ್ರಿಗೆ ಯಾರಿಗೆ ಹೊಟ್ಟೆ ಹಸ್ತಿದೆ, ಯಾರಿಗೆ ಹೊಟ್ಟೆ ತುಂಬಿದೆ ಗೊತ್ತು. ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕ್ತಾರೆ, ಹೊಟ್ಟೆ ತುಂಬದವ್ರನ್ನ ಕಾಪಾಡ್ತಾರೆ. ಅದೇ ರೀತಿ ನಾವು ಟೈಟ್ಲದ ಏನೋ ಒಂದು ಸ್ವಲ್ಪ ಇಶ್ಯೂಸ್ ಆಯಿತು, ರಾಮೂರ್ತಿ ಸರ್ನ ಮಾತಾಡಿ ಕನ್ವಿನ್ಸ್ ಮಾಡಿ ನಮಗೆ ಟೈಟ್ಲು ಕೊಡಿಸಿದ್ರು. ಖಂಡಿತವಾಗ್ಲೂ ಜನರಲ್ಲಾಗಿ ನಮಗೆ ದೊಡ್ಡವರಲ್ಲಿ ಕೊಟ್ಟಿರೋದೇನು, ಮರದ ನೆರಳು ಕೆಳಗಡೆ ಇನ್ನೊಂದು ಗಿಡ ಆಗಲಿ ಮರ ಆಗಲಿ ಬೆಳೆಯಲ್ಲ ಅಂತ. ದರ್ಶನ್ ಸರ್ರು ಒಂದು ಆಲದ ಮರ ಇದ್ದಂಗೆ, ಅವ್ರ ನೆರಳು ಕೆಳಗಡೆ ಸಾವಿರಾರು ಗಿಡ, ಸಾವಿರಾರು ಮರಗಳು ಬೆಳೀತವೆ, ಸಾವಿರಾರು ಜನಕ್ಕೆ ಆಸರೆ ಕೊಡ್ತಾರೆ. ಆಮೇಲೆ ಮುಖ್ಯವಾಗಿ ಯಾವುದನ್ನು ಅಷ್ಟೇ ಎಲ್ಲೂ ಹೇಳ್ಕೊಳ್ದೇ ಇರೋ ವ್ಯಕ್ತಿ, ಆದಷ್ಟು ಸಿಂಪಲ್ ಆಗಿರ್ತಾರೆ. ಇತ್ತೀಚೆಗೆ ಒಂದು ಅವ್ರ ಜೊತೆಲಿ ಒಂದು ಟ್ರಿಪ್ ಹೋಗಿದ್ದೆ, ಎಲ್ಲರನ್ನೂ ಸೇಫಾಗಿ ಮನೆ ಒಳಗಡೆ ಮಲಗಿಸಿ ಅವ್ರು ಮಾತ್ರ ಹೊರಗಡೆ ಜಗಲಿಯಲ್ಲಿ ಮಲಗಿದ್ರು. ಅದು ದರ್ಶನ್ ಸರ್ ಏನು ಅಂತ ಅದರಲ್ಲಿ ಗೊತ್ತಾಗ್ತಿದೆ. ದರ್ಶನ್ ಸರ್ ಜೊತೆ ಸೇರಿಕೊಂಡು ಆದಷ್ಟು ನಾನು ಇವಾಗ ಫಾರೆಸ್ಟ್ಗೆ ಹೋಗ್ತಾ ಇದ್ದೀನಿ, ಪ್ರಾಣಿಗಳನ್ನ ಪಕ್ಷಿಗಳನ್ನ ಪ್ರೀತಿಸಕ್ಕೆ ಶುರು ಮಾಡಿದ್ದೀನಿ, ಮನೆಯಲ್ಲಿ ಪಕ್ಷಿಗಳನ್ನ ಸಾಕಕ್ಕೆ ಶುರು ಮಾಡಿದ್ದೀನಿ. ಏನೋ ಒಂಥರ ನನಗೆ ಪೀಸ್ಫುಲ್ ಲೈಫ್ ಸಿಕ್ಕಿದೆ. ಆಮೇಲೆ ಮುಖ್ಯವಾಗಿ ನಾವೆಲ್ಲೂ ಜಂಗಲ್ ರೆಸಾರ್ಟು ಮತ್ತೊಂದು ಎಲ್ಲೂ ಹೋಗ್ಬೇಕಾಗಿಲ್ಲ, ದರ್ಶನ್ ಸರ್ ಜೊತೆ ಸೇರ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ ಬಿಡುತ್ತೆ. ಅದೇ ರೀತಿ ಏನಾದರೂ ನಮಗೇನಾದರೂ ಬೇಜಾರಿದ್ರೆ, ಸ್ಟ್ರೆಸ್ ಇದ್ರೆ ಹೊರಗಡೆ ಬರೋಕ್ಕೆ ಪ್ರಾಣಿ ಪಕ್ಷಿಗಳು ಅವ್ರ ತೋಟದಲ್ಲಿ ಬೇಕಾದಷ್ಟಿದೆ. ಅದಕ್ಕೆ ಹಿಂಗೆ ಆಸರೆ ಕೊಟ್ಟಿದ್ರು, ಬೇಕಾದಷ್ಟು ಜನ ಹೊಟ್ಟೆ ಹಸ್ತವ್ರಿಗೂ ಆಸರೆ ಕೊಟ್ಟಿದ್ದಾರೆ. ಅದೇ ರೀತಿ ದರ್ಶನ್ ಸರ್ ಅವ್ರ ಸಂಘ ಡಿ ಬಾಸ್, ಅದೇ ರೀತಿ ಡಿ ಕಂಪನಿ ಸಂಘದವರು, ಮುರಳಿ ಸರ್ ಸಂಘದವ್ರ ಜೊತೆಲಿ ಸೇರಿಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಬರ್ಡೇ ಆಚರಿಸಿ ಒಂದು ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೀರ. ಮೀಡಿಯಾದವರು ನಾನು ಎಬ್ಬುಲಿ ಮಾಡಿದಾಗ ತುಂಬ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರ. ಅದೇ ರೀತಿ ದರ್ಶನ್ ಸರ್ ಸಿನಿಮಾ ಶುರು ಮಾಡ್ತಾ ಇದ್ದೀವಿ, ಅದಕ್ಕೂ ನಿಮ್ಮ ಆಶೀರ್ವಾದ ಇರಲಿ, ಮದಗಜಗೂ ನಿಮ್ಮ ಆಶೀರ್ವಾದ ಇರಲಿ, ಭರಾಟೆಗೂ ನಿಮ್ಮ ಆಶೀರ್ವಾದ ಇರಲಿ. ಎರಡನೇದು ಒಂದು ಜೋಬಲ್ ಗುಡ್ಡೆ ಹೋಗ್ಬೇಕು, ಖಾಲಿ ಜೋಬಲ್ ಹೋಗ್ಬೇಕು. ಆಮೇಲೆ ಮೂರನೇದು ಬಂದು ಅವ್ರ ಜೊತೆಲಿದ್ದಾಗ ಹಣಕಾಸು ಬಗ್ಗೆ, ಸ್ಟ್ರೇಚರ್ ಬಗ್ಗೆ, ಆಸ್ತಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಆಮೇಲೆ ಮುಖ್ಯವಾಗಿ ನೀವೆಲ್ಲ ಸಾಕಷ್ಟು ನಮಗಿಂತ ಹೆಚ್ಚಾಗಿ ನೀವೇ ನೋಡ್ಕೊಂಡಿದ್ದೀರಿ. ದರ್ಶನ್ ಸರ್ ಬೆಲೆ ಕೊಡೋದು ಒಬ್ಬ ವ್ಯಕ್ತಿತ್ವ, ಬೆಲೆ ಯಾರು ಸ್ಟ್ರೇಚರ್ ನೋಡಿ ಬೆಲೆ ಕೊಡಲ್ಲ. ಅವ್ರ ಜೊತೆಲಿ ಎಲ್ಲಾದರೂ ಹೋದ್ರೆ ಫಸ್ಟು ನಮ್ಮ ಜೇಬಲ್ಲಿದ್ದ ದುಡ್ಡನ್ನ ಎತ್ತರಿಸ್ಬಿಡ್ತಾರೆ, ಯಾರು ಖರ್ಚು ಮಾಡಬಾರ್ದು ಅವರೇ ಖರ್ಚು ಮಾಡಬೇಕು. ಆಮೇಲೆ ಮುಖ್ಯವಾಗಿ ಊಟಕ್ಕಂತೂ ಕೊಡ್ತಾ ಇರಲ್ಲ. ಎಲ್ಲಾದರೂ ಹೋದ್ರೆ ಅವರೊಂದು ಕ್ಯಾಮ್ರಾ ತೊಗೊಂಡಿದ್ದಾರೆ, ಆ ಕ್ಯಾಮ್ರಾದಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶ ಏನು ಅಂದರೆ, ಮಲೆ ಮಹದೇಶ್ವರ ಕಾಡನ್ನ ದತ್ತು ತಗೋತಾ ಇದ್ದಾರೆ. ಆ ದತ್ತು ತೊಗೊಂಡು ಆ ಕಾಡನ್ನ ಡೆವಲಪ್ ಮಾಡಿ, ಆ ಪೋಸಿಂಗ್ ಕ್ಯಾಂಪೇನ್ ಬರುತ್ತೆ, ಆ ಪೋಸಿಂಗ್ ಕ್ಯಾಂಪ್ನ ಡೆವಲಪ್ ಮಾಡಿ ಆ ಗಾರ್ಡ್ಸ್ಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡೋದಕ್ಕೆ ಆ ಉದ್ದೇಶ ಇಟ್ಕೊಂಡು ಆ ಫೋಟೋಗ್ರಫಿ ಏನು ಮಾಡ್ತಾರೋ ಅದನ್ನು ಒಂದು ಗ್ಯಾಲರಿ ಮಾಡಿ ಆ ಫೋಟೋ ಫ್ರೇಮ್ನ ಸೇಲ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ಒಂದು ಮಹದೇಶ್ವರನ ಕಾರ್ಡ್ ಏನು ಬರುತ್ತೆ ಆ ಕಾರ್ಡ್ನ ಡೆವಲಪ್ ಮಾಡೋ ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಮುಖ್ಯವಾಗಿ ಅವರೇ ಏಕೈಕ ವ್ಯಕ್ತಿ ಅಂತಂದರೆ ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ರೂಪಾಯಿನೂ ಅವರು ರೆಮ್ಯುನರೇಷನ್ ತೊಗೊಳ್ದಲ್ಲ, ಫ್ರೀ ಆಫ್ ಕಾಸ್ಟ್ 5 ವರ್ಷ ಅಂಬಾಸಡರ್ ಆಗಿ ಆಯ್ಕೆ ಆಗಿದೆ. ಆಮೇಲೆ ಅವರು ಒಂದು ಅಂಬಾಸಡರ್ ಆದಮೇಲೆ ಸಾಕಷ್ಟು ಮೈಸೂರು ಝೂವಲ್ಲಿ ಇರೋವಂಥ ಒಂದು ಪ್ರಾಣಿಗಳನ್ನ ದತ್ತು ತೊಗೊಂಡು ಝೂ ಇಂಪ್ರೂವ್ ಆಗಿದೆ. ಆಮೇಲೆ ಮುಖ್ಯವಾಗಿ ಅವ್ರ ಜೊತೆಲಿ ಹೋಗ್ಬಿಟ್ರೆ ನಮ್ಗೆ ಏನು ಬೇರೆ ಏನು ಚಿಂತನೆ ಇರೋಲ್ಲ. ಯಾಕಂದ್ರೆ ಇವಾಗ ಹೋದ್ವಿ ಮಲೆ ಮಹದೇಶ್ವರ ಕಾಡು ಹೋದಾಗ ಒಂದು ಜಾಗದಲ್ಲಿ ಇದ್ವಿ ನಾವು, ಅಲ್ಲೆಲ್ಲ ನಾವು ಸೇಫ್ಟಿಯಾಗಿ ಇರೋದು ನಮ್ಮ ಜೊತೆಲಿ ಎಷ್ಟೇ ಜನ ಗಾರ್ಡ್ಸ್ ಇದ್ರು ಅವ್ರು ಸೇಫಾಗಿರೋದು ಗ್ಯಾರಂಟಿ ಇಲ್ಲ. ಅದರ ನಮ್ಮನ್ನೆಲ್ಲ ಹೊರಗಡೆ ಮಲಗಿಸಿ ಅವ್ರು ಮಾತ್ರ ಹೊರಗಡೆ ಮಲಗಬೇಕು, ಹತ್ತು ವರ್ಷದ ದರ್ಶನ್ ಸರ್ ಎಲ್ಲ. ಸೊ ಮುಖ್ಯವಾಗಿ ಇನ್ನು ಬಾಕಿದೆಲ್ಲ ನಿಮಗೆ ಗೊತ್ತಿದೆ. ಫ್ರೆಂಡ್ಸ್, ಇದಾಗಿತ್ತು ದರ್ಶನ್ ಅವರ ಕುರಿತ ಒಂದಷ್ಟು ಮಾಹಿತಿಗಳು. ಈ ವಿಷಯಗಳನ್ನ ಕೇಳಿ ನಿಮ್ಗೆ ಏನಿಸ್ತು ಅನ್ನೋದನ್ನ ಮಿಸ್ ಮಾಡ್ತೀವಿ. ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ. ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.